ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಹೊರಗಿನವರೇ ಅಭ್ಯರ್ಥಿಗಳಾಗಿ ಕಣದಲ್ಲಿದ್ದಾರೆ ಕಾಂಗ್ರೆಸ್ನಿಂದ ಮಾಜಿ ಸಂಸದ ಮೂಡಿಗೆರೆಯವರಾದ ಬಿಎನ್ ಚಂದ್ರಪ್ಪ ಸ್ಪರ್ಧೆ ಮಾಡಿದರೆ ಬಿಜೆಪಿಯಿಂದ ಮಾಜಿ ಡಿಸಿಎಂ ಮುಥೋಳದ ಗೋವಿಂದ ಕಾರಜೋಳ ಅಭ್ಯರ್ಥಿಯಾಗಿದ್ದಾರೆ ಇದರಿಂದಾಗಿ ಬಿಜೆಪಿಯಲ್ಲಿ ಎದ್ದಿದ್ದ ಬಂಡಾಯದ ಕೂಗು ಅನಂತರ ತಣ್ಣಗಾಗಿದೆ ಎಂಟು ಕ್ಷೇತ್ರಗಳ ಪೈಕಿ ಏಳರಲ್ಲಿ ತನ್ನ ಶಾಸಕರನ್ನೇ ಹೊಂದಿರುವ ಕಾಂಗ್ರೆಸ್ ಗೆಲುವಿನ ವಿಶ್ವಾಸದಲ್ಲಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಪೈಪೋಟಿ ಈ ಕ್ಷೇತ್ರದಲ್ಲಿ ಏರ್ಪಟ್ಟಿದೆ ನಮಸ್ಕಾರ ಇದು ಲೋಕಸಭರ ವಿಶೇಷ ಸರಣಿ ಕಾರ್ಯಕ್ರಮ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಇದು ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವ ಲೋಕಸಭಾ ಕ್ಷೇತ್ರ ಇಡೀ ಚಿತ್ರದುರ್ಗ ಜಿಲ್ಲೆಯ ಜೊತೆಗೆ ತುಮಕೂರು ಜಿಲ್ಲೆಯ ಒಂದು ಭಾಗವನ್ನು ಈ ಕ್ಷೇತ್ರ ಒಳಗೊಂಡಿದೆ ಚಿತ್ರದುರ್ಗ ಲೋಕಸಭಾ ವ್ಯಾಪ್ತಿಯ ಒಟ್ಟು ವಿಧಾನಸಭಾ ಕ್ಷೇತ್ರಗಳು ಎಂಟು ಅವುಗಳು ಯಾವುದು ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಚಳ್ಳಕೆರೆ ಚಿತ್ರದುರ್ಗ ಹಿರಿಯೂರು ಹೊಸದುರ್ಗ ಹೊಳಲ್ಕೆರೆ ಮತ್ತು ತುಮಕೂರು ಜಿಲ್ಲೆಯ ಸಿರಾ ಮತ್ತು ಪಾವಗಡ ಹೊಳಲ್ಕೆರೆ ಕ್ಷೇತ್ರದಲ್ಲಿ ಮಾತ್ರವೇ ಬಿಜೆಪಿ ಶಾಸಕರಿದ್ದು ಉಳಿದ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಚಿತ್ರದುರ್ಗ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಇರುವುದು ಹದಿನೆಂಟು ಲಕ್ಷದ ನಲವತ್ತೊಂದು ಸಾವಿರದ ಒಂಬೈನೂರ ಮೂವತ್ತೇಳು ಅದರಲ್ಲಿ ಪುರುಷರು ಒಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರದ ಅರವತ್ನಾಲ್ಕು ಮಹಿಳೆಯರು ಒಂಬತ್ತು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಇತರೆ ಮತದಾರರು ನೂರ ನಾಲ್ಕು ಹಿಂದಿನ ಚುನಾವಣೆಗಳನ್ನು ನಾವು ಗಮನಿಸಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಯ ಎ ಸ್ವಾಮಿ ಗೆದ್ದಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ನ ಬಿಎನ್ ಚಂದ್ರಪ್ಪ ಗೆಲುವನ್ನ ಸಾಧಿಸಿದ್ರು ಹಿಂದಿನ ಈ ಎರಡೂ ಚುನಾವಣೆಗಳಲ್ಲಿ ಪಕ್ಷವಾರು ಮತ ಹಂಚಿಕೆಯನ್ನ ಗಮನಿಸಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಶೇಕಡ ಐವತ್ತು ಪಾಯಿಂಟ್ ಎರಡು ಆರರಷ್ಟು ಮತ ಪಡೆದರೆ ಕಾಂಗ್ರೆಸ್ ಪಡೆದುಕೊಂಡಿದ್ದು ಶೇಕಡಾ ನಲವತ್ತ್ ಪಾಯಿಂಟ್ ಎಂಟು ಎರಡರಷ್ಟು ಮತ ಇನ್ನು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ದು ಶೇಕಡಾ ನಲವತ್ತೆರಡು ಪಾಯಿಂಟ್ ಆರು ನಾಲ್ಕರಷ್ಟು ಮತ ಅದೇ ಸಮಯದಲ್ಲಿ ಬಿಜೆಪಿಗೆ ಸಿಕ್ಕಿದ್ದು ಮೂವತ್ತ್ ಮೂರು ಪಾಯಿಂಟ್ ನಾಲ್ಕು ಸೊನ್ನೆಯಷ್ಟು ಮತ ಪ್ರಮಾಣ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ನಡೆದಿರುವ ಹದಿನೇಳು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಹನ್ನೊಂದು ಬಾರಿ ಗೆದ್ದಿದೆ ಉಳಿದಂತೆ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಒಂದು ಬಾರಿ ಸ್ವತಂತ್ರ ಪಾರ್ಟಿ ಒಂದು ಬಾರಿ ಜನತಾದಳ ಎರಡು ಬಾರಿ ಹಾಗೂ ಬಿಜೆಪಿ ಎರಡು ಬಾರಿ ಗೆದ್ದಿದೆ ವಿಶೇಷ ಅಂತ ಈ ಕ್ಷೇತ್ರದ ಮೊದಲ ಸಂಸದರಾದವರು ಎಸ್ ನಿಜಲಿಂಗಪ್ಪನವರು ಕ್ಷೇತ್ರವನ್ನ ಪ್ರತಿನಿಧಿಸಿದ ಇತರರು ಅಂತಂದ್ರೆ ಜೆ ಮೊಹಮ್ಮದ್ ಇಮಾಮ್ ಪ್ರಜಾಸೋಷಲಿಸ್ಟ್ ಪಾರ್ಟಿ ಮತ್ತು ಸ್ವತಂತ್ರ ಪಾರ್ಟಿಯಿಂದ ಗೆದ್ದಿದ್ರವರು ಜೆ ವೀರಬಸಪ್ಪ ಅವರು ಕಾಂಗ್ರೆಸ್ ನಿಂದ ಗೆದ್ದಿದ್ರು ಕಾಂಗ್ರೆಸ್ ನಿಂದ ಕೆ ಮಲ್ಲಣ್ಣ ಅವರು ಗೆದ್ದಿದ್ರು ಮತ್ತೆ ಕಾಂಗ್ರೆಸ್ ನಿಂದ ಕೆ ಎಚ್ ರಂಗನಾಥ್ ಅವರು ಗೆದ್ದಿದ್ರು ಅದೇ ಪಕ್ಷದಿಂದ ಅಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಸಿಪಿ ಮೂಡಲಗಿರಿಯಪ್ಪ ಅವರು ಗೆದ್ಕೊಂಡಿದ್ರು ಜನತಾದಳದಿಂದ ಪಿ ಕೋದಂಡರಾಮಯ್ಯ ಅವರು ಗೆದ್ದಿದ್ರು ಜನತಾದಳದಿಂದ ಶಶಿಕುಮಾರ್ ಅವರು ಗೆದ್ದಿದ್ರು ಹಾಗೆಯೇ ಕಾಂಗ್ರೆಸ್ನಿಂದ ಎನ್ ವೈ ಹನುಮಂತಪ್ಪ ಅವರು ಗೆದ್ದಿದ್ರು ಬಿಜೆಪಿಯಿಂದ ಜನಾರ್ದನ್ ಅವರು ಕಾಂಗ್ರೆಸ್ನಿಂದ ಬಿ ಎನ್ ಚಂದ್ರಪ್ಪ ಅವರು ಹಾಗೆಯೇ ಬಿಜೆಪಿಯಿಂದ ಎ ಸ್ವಾಮಿ ಅವರು ಈ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಮತ್ತೊಮ್ಮೆ ಹೊರಗಿನವರಿಗೆ ಮಣೆ ಈ ಬಾರಿ ಕಾಂಗ್ರೆಸ್ನಿಂದ ಈ ಕ್ಷೇತ್ರದ ಮಾಜಿ ಸಂಸದ ಆದರೆ ಕಳೆದ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ದ ಬಿಎನ್ ಚಂದ್ರಪ್ಪ ಅವರನ್ನೇ ಕಾಂಗ್ರೆಸ್ ಕಣಕ್ಕಿಳಿಸಿದೆ ಬಿ ಎನ್ ಚಂದ್ರಪ್ಪ ಅವರು ಮೂಡಿಗೆರೆ ತಾಲೂಕಿನವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರಿಗೆ ಟಿಕೆಟ್ ನೀಡುವುದ್ರೊಂದಿಗೆ ಕಾಂಗ್ರೆಸ್ ಮೊದಲ ಬಾರಿಗೆ ಹೊರಗಿನವರಿಗೆ ಮನೆ ಹಾಕೋಕೆ ಆರಂಭ ಮಾಡಿತು ಆಗ ಗೆದ್ದ ಅವರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಟಿಕೆಟ್ ಅನ್ನ ಕೊಡಲಾಯ್ತಾದ್ರೂ ಕೂಡ ಅವರು ಸೋತ್ರು ಈ ಬಾರಿ ಮತ್ತೊಮ್ಮೆ ಅವರನ್ನೇ ಕಣಕ್ಕಿಳಿಸಲಾಗಿದೆ ಇನ್ನು ಕಳೆದ ಬಾರಿ ಆನೆಕಲ್ನ ಎ ನಾರಾಯಣಸ್ವಾಮಿ ಅವರನ್ನ ಕಣಕ್ಕಿಳಿಸಿ ಗೆಲ್ಲಿಸಿಕೊಂಡಿದ್ದ ಬಿಜೆಪಿ ಕೂಡ ಈ ಬಾರಿಯೂ ಹೊರಗಿನವರಿಗೆ ಮನೆ ಹಾಕಿದೆ ಈ ಬಾರಿ ಬಿಜೆಪಿಯಿಂದ ಕಣದಲ್ಲಿರೋರು ಬಾಗಲಕೋಟೆ ಜಿಲ್ಲೆಯ ಮುಧೋಳದ ಗೋವಿಂದ ಕಾರಜೋಳ ಒಂದು ಹಂತದವರೆಗೆ ಚಿತ್ರದುರ್ಗ ಜಿಲ್ಲೆಯವರಿಗಿಂತಲೂ ತುಮಕೂರಿನ ಶಿರಾದ ರಾಜಕಾರಣಿಗಳು ಈ ಕ್ಷೇತ್ರದಲ್ಲಿ ಪ್ರಾಬಲ್ಯ ಮೆರೆದಿದ್ರು ಕಾಂಗ್ರೆಸ್ನಿಂದ ಒಂದಕ್ಕಿಂತ ಹೆಚ್ಚು ಬಾರಿ ಈ ಕ್ಷೇತ್ರದಲ್ಲಿ ಗೆದ್ದ ಹೆಗ್ಗಳಿಕೆ ಇರುವ ಕೆ ಮಲ್ಲಣ್ಣ ಹಾಗೂ ಸಿಪಿ ಮೂಡಲಗಿರಿಯಪ್ಪ ಶಿರಾದವರು ಇಬ್ರೂ ಈ ಲೋಕಸಭಾ ಕ್ಷೇತ್ರದ ಮೇಲೆ ಪ್ರಬಲ ಹಿಡಿತ ಸಾಧಿಸಿದ್ರು ಅಸಮಾಧಾನ ಬಂಡಾಯದ ಬಿಸಿ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಿಂದ ಕ್ಷೇತ್ರದ ಹೊರಗಿನವರಿಗೆ ಟಿಕೆಟ್ ನೀಡಲಾಗ್ತಿರುವ ವಿಚಾರ ಎರಡೂ ಪಕ್ಷಗಳಲ್ಲಿ ಸ್ಥಳೀಯ ಮುಖಂಡರಲ್ಲಿ ಅಸಮಾಧಾನಕ್ಕೆ ಕಾರಣ ಆಗ್ತಾನೇ ಇದೆ ಈ ಬಾರಿ ಇದರ ಬಿಸಿ ಮೊದಲು ತಟ್ಟಿದ್ದು ಬಿಜೆಪಿಗೆ ಬಿಜೆಪಿಯ ಹಾಲಿ ಸಂಸದ ಎ ನಾರಾಯಣಸ್ವಾಮಿ ಬದಲಿಗೆ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ನೀಡ್ತಾ ಇದ್ದಂತೆ ಬಿಜೆಪಿಯಲ್ಲಿನ ಟಿಕೆಟ್ ಆಕಾಂಕ್ಷಿಗಳು ತೀವ್ರವಾಗಿ ವಿರೋಧ ಮಾಡಿದ್ರು ಕಣಕ್ಕಿಳಿಯೋಕೆ ತಯಾರಿಯಲ್ಲಿದ್ದ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಪುತ್ರ ಎಂ ಸಿ ರಘುನಂದನ್ ಬಂಡಾಯದ ನಿರ್ಧಾರವನ್ನು ಮಾಡಿದರು ತಮ್ಮ ಮಗನಿಗೆ ಟಿಕೆಟ್ ಕೈ ತಪ್ಪೋಕೆ ಯಡಿಯೂರಪ್ಪ ಅವರೇ ನೇರ ಕಾರಣ ಅಂತ ಚಂದ್ರಪ್ಪ ಅವರು ಕೂಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಕಡೆಗೆ ಯಡಿಯೂರಪ್ಪನವರೇ ಮಧ್ಯಪ್ರವೇಶ ಮಾಡಿ ಎಲ್ಲವನ್ನು ಬಗೆಹರಿಸಿದ್ದಾರೆ ಅದಾದ ಬಳಿಕ ಎಂ ಚಂದ್ರಪ್ಪ ಮನೆಗೆ ಕಾರಜೋಳ ಕೂಡ ಭೇಟಿ ವೈ ವೈಮನಸ್ಸು ಬಗೆಹರಿದಂತೆ ಕಾಣಿಸ್ತಿದೆ ಈ ಮಧ್ಯೆ ಬೋಬಿ ಸಮುದಾಯಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಅನ್ನೋ ಅಸಮಾಧಾನ ಕಾಂಗ್ರೆಸ್ನಲ್ಲಿದೆ ಇದೇನೇ ಇದ್ರೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಏರ್ಪಡ್ತಾ ಇದೆ ಬಿಜೆಪಿ ವಿರುದ್ಧದ ಅಲೆ ಕ್ಷೇತ್ರದಲ್ಲಿ ಬಿಜೆಪಿ ವಿರೋಧಿ ಅಲೆ ಇದೆ ಅಂತಾನೆ ಹೇಳಲಾಗ್ತಿದೆ ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವ ಈ ಕ್ಷೇತ್ರದಲ್ಲಿ ಯಾವುದೇ ಅಭ್ಯರ್ಥಿಯ ಸೋಲು ಗೆಲುವಿಗೆ ಎಡಗೈ ಸಮುದಾಯವೇ ನಿರ್ಣಾಯಕ ಬಿಜೆಪಿಯಲ್ಲಿನ ಸಂವಿಧಾನ ವಿರೋಧಿ ಧೋರಣೆ ಮತ್ತು ಒಳ ಮೀಸಲಾತಿಯಂತಹ ವಿಷಯದಲ್ಲಿನ ನಿಲುವುಗಳ ಬಗ್ಗೆ ಎಚ್ಚೆತ್ತಿರುವ ದಲಿತ ಸಮುದಾಯ ಬಿಜೆಪಿ ವಿರುದ್ಧ ನಿಂತಂತೆ ಭಾಸವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎ ನಾರಾಯಣಸ್ವಾಮಿ ಅವರಿಗೆ ಟಿಕೆಟ್ ಕೈ ತಪ್ಪುವಂತಾಗಿದೆ ತಾನು ಪ್ರತಿನಿಧಿಸುವ ಎಡಗೈ ಸಮುದಾಯಕ್ಕೆ ಪೂರಕ ನಿಲುವನ್ನ ತಾಳ್ದೇ ಇರುವುದು ಅವರಿಗೆ ಮುಳುವಾಯ್ತು ಅಂತಾನು ವಿಶ್ಲೇಷಣೆ ಇದೆ ಆ ನಂತರ ಮಾದಾರ ಮಾದಾರಚನ್ನಯ್ಯ ಸ್ವಾಮೀಜಿ ಕಣಕ್ಕಿಳಿಯುವ ಮಾತುಗಳು ಕೇಳಿಬಂದಿತ್ತು ಅದೂ ಹಿನ್ನೆಲೆಗೆ ಸರಿದು ಎಡಗೈ ಸಮುದಾಯದ ಕಾರಜೋಳ ಅವರನ್ನ ಇಲ್ಲಿ ಕಣಕ್ಕಿಳಿಸಲಾಗಿದೆ ಈ ಮೂಲಕ ತನ್ನ ವಿರುದ್ಧದ ಅಲೆಯನ್ನ ಶಮನಗೊಳಿಸುವ ತಂತ್ರ ಬಿಜೆಪಿಯದ್ದು ಗೆಲ್ಲುವ ವಿಶ್ವಾಸದಲ್ಲಿ ಕಾಂಗ್ರೆಸ್ ಆದರೆ ಕಾಂಗ್ರೆಸ್ಗೆ ಈ ಲೋಕಸಭಾ ಕ್ಷೇತ್ರದ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಿಡಿತ ಇರೋದ್ರಿಂದ ಗೆಲ್ಲುವ ವಿಶ್ವಾಸವನ್ನ ಅದು ಹೊಂದಿದೆ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ನಡೆದಿರುವ ಎರಡೂ ಚುನಾವಣೆಗಳಲ್ಲಿ ಯಾವ ಪಕ್ಷದ ಶಾಸಕರು ಹೆಚ್ಚಿದ್ದಾರೆ ಅನ್ನೋದು ಫಲಿತಾಂಶದಲ್ಲಿ ನಿರ್ಣಾಯಕ ಆಗ್ತಾ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶಾಸಕ ಜಿ ಎಚ್ ತಿಪ್ಪಾರೆಡ್ಡಿಯನ್ನು ಹೊರತುಪಡಿಸಿ ಮಿಕ್ಕ ಏಳು ಶಾಸಕರು ಕಾಂಗ್ರೆಸ್ನವರಾಗಿದ್ದರು ಆಗ ಪಿ ಎನ್ ಚಂದ್ರಪ್ಪ ಅವರು ಗೆಲುವನ್ನು ದಾಖಲಿಸಿದ್ರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಶಾಸಕ ಟಿ ರಘುಮೂರ್ತಿಯನ್ನು ಹೊರತುಪಡಿಸಿ ಉಳಿದ ಏಳು ಶಾಸಕರು ಬಿಜೆಪಿಯವರಾಗಿದ್ರು ಹಾಗಾಗಿ ಬಿಜೆಪಿ ಅಭ್ಯರ್ಥಿ ಎ ನಾರಾಯಣಸ್ವಾಮಿ ಅವರು ಆಯ್ಕೆಯಾಗಿದ್ರು ಈ ಬಾರಿ ಬಿಜೆಪಿ ಶಾಸಕರು ಒಬ್ರು ಮಾತ್ರ ಇದ್ದಾರೆ ಉಳಿದವರೆಲ್ಲರೂ ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ ಕಾಂಗ್ರೆಸ್ ಪುನಃ ಕ್ಷೇತ್ರವನ್ನ ತನ್ನದಾಗಿಸಿಕೊಳ್ಳುವ ಉತ್ಸಾಹದಲ್ಲಿ ಈ ಬಾರಿ ಇದೆ ಆದರೆ ಮತದಾರ ಪ್ರಭು ಯಾರ ಕೈ ಹಿಡಿಯಲಿದ್ದಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ